ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ನಮಸ್ಕಾರ ಎಲ್ರಿಗೂ ಚಂದ್ರಮ ಮೂಲಕ ಕನ್ನಡ ಸಾಹಿತ್ಯದ ಬಹಳ ಮಹತ್ವದ ಲೇಖಕರ ಬಗ್ಗೆ ಒಂದೊಂದು ಸಂಚಿಕೆಯನ್ನು ಮಾಡಿ ಪ್ರತಿ ವಾರ ಕನ್ನಡ ಸಾರಸ್ವತ ಲೋಕಕ್ಕೆ ಪ್ರಸ್ತುತ ಪಡಿಸ್ತಾ ಇರುವಂಥ ಈ ತಂಡದ ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಈ ವಾರ ಬರ್ತಾ ಇರುವಂಥ ನಮ್ಮ ಪ್ರೀತಿಯ ಗುರುಗಳು ನನಗೆ ಎಲ್ಲ ರೀತಿಯ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ಕೊಟ್ಟಂಥ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರ ಕುರಿತು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ನನಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾನು ಮೊದಲನೇ ಎಮ್ ಎಗೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಸೇರಿದಾಗ ನನಗೆ ಗುರುಗಳಾದರು ಮೊದಲ ಎರಡು ವರ್ಷ ಎಮ್ ಎ ತರಗತಿಯಲ್ಲಿ ನನ್ನನ್ನು ತುಂಬ ಪ್ರಭಾವಿಸಿದ ಅಧ್ಯಾಪಕರಲ್ಲಿ ಅವರು ಒಬ್ಬರು ಅಧ್ಯಾಪಕರಾಗಿ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ಬಹಳ ದೊಡ್ಡ ಮಟ್ಟದ ಬದ್ಧತೆಯಿಂದ ನಮಗೆ ಪಾಠ ಮಾಡಿದವರು ಅಧ್ಯಾಪಕರು ಅಂತಂದರೆ ಕೇವಲ ತರಗತಿಯ ಫ್ರೇಮ್ನ ಒಳಗಡೆ ಇರದೆ ತರಗತಿಯ ಎಲ್ಲ ಅಪೇಕ್ಷೆಗಳನ್ನು ಪೂರೈಸ್ತಾನೆ ಸಾಹಿತ್ಯವನ್ನು ಯಾವ್ಯಾವ ಕಾರಣಕ್ಕೆ ಸಾಹಿತ್ಯೇತರ ಕಾರಣಕ್ಕಾಗಿ ನಾವು ಓದಬೇಕು ಸಾಹಿತ್ಯದ ಮೂಲಕ ನಾವು ಗಳಿಸ್ಕೊಳ್ಬೋದಾದಂಥ ಸಾಮಾಜಿಕ ಚಿಂತನ ಕ್ರಮಗಳನ್ನು ನಮಗೆ ಕಲಿಸಿಕೊಟ್ಟಂಥ ಗುರು ಅವರು ಮೊದಲನೇ ವರ್ಷ ನಮಗೆ ಆಧುನಿಕ ಕನ್ನಡ ಸಾಹಿತ್ಯವನ್ನು ಕುರಿತು ಪಾಠ ಮಾಡ್ತಾಯಿದ್ರು ಅದರಲ್ಲೂ ಮುಖ್ಯವಾಗಿ ಆಧುನಿಕ ಸಣ್ಣ ಕಥೆಗಳ ಪ್ರಕಾರವನ್ನು ಕುರಿತು ಅವರು ಭಾಳ ಸೊಗಸಾದ ನಿರೂಪಣೆಯನ್ನು ವಿಮರ್ಶೆಯನ್ನು ನಮಗೆ ಕಲಿಸಿಕೊಟ್ಟವರು ಮುಖ್ಯವಾಗಿ ನಮಗೆ ಕುವೆಂಪು ಅವರನ್ನು ಒಳಗೊಂಡು ನವ್ಯ ಸಾಹಿತ್ಯದ ಬಹಳ ದೊಡ್ಡ ಲೇಖಕರು ಅನಂತಮೂರ್ತಿಯವರು ದೇಸಾಯಿ ಶಾಂತಿನಾಥ್ ದೇಸಾಯಿ ಅವರು ಯಶವಂತ ಚಿತ್ತಾಲ ಅವರು ಲಂಕೇಶು ಈ ಥರದ ಲೇಖಕರನ್ನು ಪರಿಚಯ ಮಾಡಿಕೊಡೋದ್ರ ಮೂಲಕ ಕಥನ ಕ್ಷೇತ್ರವನ್ನು ಅಧ್ಯಯನ ಮಾಡೋದಕ್ಕೆ ಬೇಕಾದಂಥ ಮುಖ್ಯವಾದ ಗ್ರಹಿಕೆಯನ್ನು ನಮಗೆ ಒದಗಿಸ್ಕೊಟ್ಟವರು ಎರಡನೇ ವರ್ಷದಲ್ಲಿ ಅವರು ನಮಗೆ ಕುಮಾರವ್ಯಾಸನ ವಿರಾಟ ಪೂರ್ವವನ್ನು ಮಾಡ್ತಾಯಿದ್ರು ಕುಮಾರವ್ಯಾಸ ಅಂತಂದರೆ ಕಾಳೇಗೌಡರಿಗೆ ಬಹಳ ದೊಡ್ಡ ಪ್ರೀತಿ ಕನ್ನಡದಲ್ಲಿ ಅವರು ಮೆಚ್ಚಿರುವಂಥ ಹಳಗನ್ನಡ ಕವಿಗಳಲ್ಲಿ ಬಹಳ ಮುಖ್ಯವಾದ ಕುಮಾರವ್ಯಾಸ ಮಹಾಭಾರತವನ್ನು ತನ್ನೆಲ್ಲ ಚೈತನ್ಯದೊಂದಿಗೆ ಬರೆದಂಥವನು ಆ ಕುಮಾರವ್ಯಾಸ ಭಾರತವನ್ನು ಕಾಳೇಗೌಡರ ಮಾತ ಬಾಯಿನಲ್ಲಿ ಕೇಳುವುದೇ ಒಂದು ಸೊಗಸು ಅವರು ಅವರಿಗೆ ತುಂಬ ಪ್ರಿಯವಾದ ಕುಮಾರವ್ಯಾಸ ಸಮಕಾಲೀನವಾಗಿಯೂ ಕೂಡ ಎಷ್ಟು ಮುಖ್ಯ ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳ್ತಾ ಇದ್ವಿ ನಾವು ಅವರ ಕುಮಾರವ್ಯಾಸ ಕಾವ್ಯವನ್ನು ಓದುವ ಪರಿ ಅದನ್ನು ಪ್ರೆಸೆಂಟ್ ಮಾಡುವ ರೀತಿ ಬಹಳ ಅದ್ಭುತವಾದದ್ದು ತುಂಬ ಆಕರ್ಷಕವಾದದ್ದು ಅವರು ಅರಸುರಾಕ್ಷಸ ಮಂತ್ರಿ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಅಂತ ಹೇಳುವ ಸ್ಟೈಲ್ ಇದೆಯಲ್ಲ ಅದು ಇವತ್ತು ನಮ್ಮ ಕಿವಿನಲ್ಲಿ ಅನುರಣಿಸ್ತಾ ಇದೆ ಅದನ್ನು ಸಮಕಾಲೀನವಾದ ಎಲ್ಲ ಬಗೆಯ ರಾಜಕೀಯ ವಿಡಂಬನೆಗೆ ಅದನ್ನು ಬಳಸಿಕೊಳ್ಳುವ ಒಂದು ರೀತಿ ಅವರಿಗೆ ಸಿದ್ಧಿಸಿದೆ ಅಧ್ಯಾಪಕರಾಗಿ ನಮ್ಮನ್ನು ಪ್ರಭಾವಿಸಿದ ಅವರ ಇನ್ನೊಂದು ಗುಣ ಅಂತಂದರೆ ವಿದ್ಯಾರ್ಥಿಗಳನ್ನು ಸ್ನೇಹಮಯಾಗಿ ಕಾಣೋದು ಯಾವ ವಿದ್ಯಾರ್ಥಿಯನ್ನು ತುಂಬ ಅಂತರದಲ್ಲೂ ಇಟ್ಕೊಳ್ಳದೆ ತುಂಬನೂ ಹಚ್ಚಿಕೊಳ್ಳದೆ ಒಂದು ಡಿಗ್ನಿಫೈಡ್ ಆದ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳೋದನ್ನು ಕಾಳೆಗೌಡರ ಹತ್ರ ಕಲಿಬೇಕು ಅವರು ಅವರು ಕಲಿಸಿದ ಮತ್ತೊಂದು ರೀತಿ ಅಂದರೆ ಮನುಷ್ಯನನ್ನು ಪ್ರೀತಿಸುವ ಬಹಳ ಮುಖ್ಯವಾದ ಗುಣ ವಿನಾಕಾರಣ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಹೇಳಿಕೊಟ್ಟವರು ಅವರು ಸಮಕಾಲೀನ ಸಂದರ್ಭ ಎಷ್ಟು ಪ್ರಕ್ಷುಬ್ಧವಾಗಿದೆ ಅಂದರೆ ನಮ್ಮ ಸ್ನೇಹಕ್ಕೆ ಪ್ರೀತಿಗೆ ಕಾರಣಗಳನ್ನು ಹುಡುಕೊಳ್ತಾ ಇದ್ದೀವಿ ಮತ್ತು ಜಾತಿಯೋ ಧರ್ಮವೋ ಭಾಷೆಯೋ ಬಣ್ಣವೋ ನಮ್ಮನ್ನು ಸ್ನೇಹಕ್ಕೆ ಒಳಗು ಇದೆ ಇದೆಲ್ಲದರ ಆಚೆ ಕಾಳೆಗೌಡರು ನಮಗೆ ಕೇವಲ ಮನುಷ್ಯರ ಕಾರಣಕ್ಕಾಗಿ ಪ್ರೀತಿಸೋದನ್ನು ಕಲಿಸಿಕೊಟ್ಟವರು ಹಾಗಾಗಿ ಅವರು ವಿದ್ಯಾರ್ಥಿಗಳ ಜೊತೆಗೆ ಆತ್ಮೀಯವಾಗಿ ನಡ್ಕೊಳ್ತಾನೆ ಬಹಳ ದೊಡ್ಡ ಘನತೆಯನ್ನು ಮೆರೆದವರು ಆ ಕಾರಣಕ್ಕಾಗಿ ನಾವು ತುಂಬ ಇಷ್ಟಪಡುವ ಗುರುಗಳಲ್ಲಿ ಒಬ್ಬರವರು ಅವರು ಎಂದೂ ತೀರ ಖಾಸಗಿಯಾದ ಅಂದರೆ ಅವರ ಅಧ್ಯಾಪಕನೆಗೆ ಸಂಬಂಧಪಟ್ಟದ್ದು ಪರೀಕ್ಷೆಗೆ ಸಂಬಂಧಪಟ್ಟದ್ದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಎಂದೂ ಯಾವ ಹತ್ರನು ಡಿಸ್ಕ್ಲೋಸ್ ಮಾಡದೇ ಇರುವಂಥ ಒಂದು ಬಹಳ ದೊಡ್ಡ ಘನತೆಯನ್ನು ಅವರು ಕಾಪಾಡಿಕೊಂಡು ಬಂದಿದ್ದರು ಕೆಲವು ಅಧ್ಯಾಪಕರು ತಾ ತಾನು ನಿನ್ನ ಪತ್ರಿಕೆಯನ್ನು ವಿಮರ್ಶೆ ಮಾಡಿದೆ ಮೌಲ್ಯಮಾಪನ ಮಾಡಿದೆ ನಿನಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳುವ ಹಂತದಲ್ಲಿ ಇರುವಂಥ ಅಧ್ಯಾಪಕರನ್ನು ಕೂಡ ನಾವು ನೋಡಿದ್ದೀವಿ ಆದರೆ ಕಾಳೇಗೌಡರು ನಮ್ಮ ಎದುರಿಗೆನೇ ಪೇಪರ್ ವ್ಯಾಲ್ಯೂಷನ್ ಮಾಡ್ತಾ ಇದ್ದಾಗ್ಲೂ ಅದು ಯಾರ್ದು ಯಾವ ಪೇಪರು ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಇತ್ಯಾದಿ ವಿವರಗಳನ್ನು ಅವರು ಎಂದು ಬಿಟ್ಟುಕೊಡಲೇ ಇಲ್ಲ ಇದು ಅಧ್ಯಾಪಕನಿಗೆ ಬೇಕಾದಂಥ ಬಹಳ ದೊಡ್ಡ ಶಿಸ್ತು ಮತ್ತು ಘನತೆ ಅಂತ ನಾವೆಲ್ಲ ಭಾವಿಸಿದೀವಿ ಮತ್ತು ಈ ಗುಣವನ್ನು ನಮ್ಮ ಈ ಕಳೆದ ಇಪ್ಪತ್ತೆಂಟು ವರ್ಷಗಳ ಅವಧಿಯಲ್ಲಿ ನಾನೂ ಕೂಡ ಕಾಪಾಡಿಕೊಂಡು ಬರುವ ಬಹಳ ದೊಡ್ಡ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಎರಡನೇದಾಗಿ ನಾನು ಕಾಳೆಗೌಡರನ್ನ ಒಬ್ಬ ನಿರ್ಭೀತ ಬರಹಗಾರನಾಗಿ ಅವರು ಹೇಗೆ ನಿರ್ಭೀತ ಮಾತುಗಾರರು ಹಾಗೆಯೇ ನಿರ್ಭೀತ ಬ ಬರಹಗಾರರಿಗಾಗಿ ಕೂಡ ನಾವು ಅವ್ರನ್ನ ನೋಡ್ತಾ ಇದ್ದೀವಿ ಅವರ ಕರಾವಳಿಯಲ್ಲಿ ಗಂಗಾ ಲಗ್ನ ಮತ್ತು ಕನ್ನಿಯ ಸ್ನೇಹದಂಥ ಕವನ ಸಂಕಲನಗಳು ಅಲೆಗಳು ಮತ್ತು ಬೆಟ್ಟ ಸಾಲು ಮಳೆ ಅನ್ನುವಂಥ ಕಥಾ ಸಂಕಲನಗಳು ಬೀದಿ ಮಕ್ಕಳು ಬೆಳೆದು ಬಯಲು ಸೀಮೆಯ ಲಾವಣಿಗಳು ಅನ್ನುವಂಥ ಜಾನಪದ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಕೃತಿಗಳು ಮತ್ತು ಅವರ ಪ್ರೀತಿ ಮತ್ತು ನಿರ್ಭೀತಿ ಅನ್ನುವಂಥ ಒಂದು ವಿಮರ್ಶಾ ಸಂಕಲನ ಬರಹಗಾರರಾಗಿ ಅವರು ಕನ್ನಡದಲ್ಲಿ ಬಹಳ ದೊಡ್ಡ ಬರಹವನ್ನು ಮಾಡಬಹುದಾದ ಸಾಧ್ಯತೆ ಇದ್ದರೂ ಕೂಡ ಆ ಲಕ್ಷಣಗಳು ಅವರ ಈ ಎಲ್ಲ ಕೃತಿಗಳಲ್ಲಿ ಕಂಡರೂ ಕೂಡ ಅವರು ಹೆಚ್ಚು ತಮ್ಮನ್ನು ತೊಡಗಿಸಿಕೊಂಡದ್ದು ಸಾಮಾಜಿಕ ಚಿಂತನ ಕ್ರಮವನ್ನು ವಿದ್ಯಾರ್ಥಿಗಳಲ್ಲಿ ಮತ್ತು ಸಮಾಜದಲ್ಲಿ ಹೆಚ್ಚು ಕ್ರಿಯಾಶೀಲಗೊಳಿಸುವ ತಮ್ಮ ಮಾತುಗಳ ಮೂಲಕ ತಮ್ಮ ವಿಚಾರಧಾರೆಯ ಮೂಲಕ ಹಾಗಾಗಿ ಅವರು ಬರಹಗಾರರಾಗಿ ತುಂಬ ಪ್ರೀತಿಯ ಕವಿ ಕಥೆಗಾರ ಮತ್ತು ಜಾನಪದ ಕ್ಷೇತ್ರದ ಬಹಳ ದೊಡ್ಡ ದುಡಿಮೆಗಾರ ಅಂಥವರು ಬರಹವನ್ನು ಒಂದು ಧ್ಯಾನವಾಗಿ ಒಂದು ಪ್ರಜ್ಞೆಯಾಗಿ ಭಾವಿಸಿದ್ರೂ ಬರಹದ ಮೂಲಕವೇ ಬಹಳ ದೊಡ್ಡದನ್ನು ಸಾಧಿಸುವ ಕಾದಂಬರಿ ಕ್ಷೇತ್ರವೋ ಕಾವ್ಯಕ್ಷೇತ್ರವೋ ಹೀಗೆ ಸಾಧಿಸುವ ಒಂದು ಹಂತಕ್ಕೆ ಅವರು ತಮ್ಮನ್ನು ತೊಡಗಿಸಿಕೊಳ್ಳಕ್ಕೆ ಆಗಲಿಲ್ವ ಅನ್ನುವಂಥ ಒಂದು ಕೊರಗು ನಮ್ಮಂಥವ್ರಿಗಿದೆ ಇಷ್ಟಾಗಿಯೂ ಕೂಡ ಅವರ ಪ್ರೀತಿ ಮತ್ತು ನಿರ್ಭೀತಿ ಎನ್ನುವಂಥ ಪುಸ್ತಕದಲ್ಲಿ ಅವರು ಹೇಳುವ ಅನೇಕ ಸಂಗತಿಗಳು ಅವರ ಸಾಮಾಜಿಕ ಚಿಂತನ ಕ್ರಮಕ್ಕೆ ಸಾಕ್ಷಿಯಾಗಿದ್ದಾವೆ ವಿದ್ಯಾರ್ಥಿಯನ್ನು ಒಬ್ಬ ಸ್ನೇಹಿತನನ್ನಾಗಿ ನೋಡುವ ಒಂದು ಅವರ ಮನೋಧರ್ಮ ನಮ್ಮ ನನ್ನಂಥವರಿಗೆ ತುಂಬ ಪ್ರಭಾವ ಬೀರಿದ ಅಂಶ ಅದು ನಾನು ಓದುವಾಗಲೇ ಅವರ ಶಿಷ್ಯನ ಆದಾಗಲೇ ಈ ಪ್ರೀತಿ ಮತ್ತು ನಿರ್ಭೀತ ಅನ್ ಅನ್ನುವಂಥ ಪುಸ್ತಕಕ್ಕೆ ನನ್ನಿಂದ ಮುನ್ನುಡಿಯನ್ನು ಬರೆಸುವಂಥ ಭಾಳ ದೊಡ್ಡ ಕೆಲಸವನ್ನು ಅವರು ಮಾಡಿದರು ನಾನು ತುಂಬ ಮುಜುಗರದಿಂದ ಬರೆದ ಆದರೆ ನನಗೆ ಸಾಧ್ಯವಾದ ಮಟ್ಟಿಗೆ ನೇರವಾಗಿ ಬರೆದಂಥ ಒಂದು ಸಣ್ಣ ಮುನ್ನುಡಿಯದು ಅವರು ಈ ಪುಸ್ತಕದ ಪುನರ್ಮುದ್ರಣದ ಸಂದರ್ಭದಲ್ಲೂ ಕೂಡ ಅದನ್ನು ಹಚ್ಚಾಕ್ಸಿದ್ದಾರೆ ಅದು ನನ್ನ ಮೇಲೆ ಅವರು ತೋರಿಸುವ ಭಾಳ ದೊಡ್ಡ ಪ್ರೀತಿ ಅಂತ ನಾನು ಅಂದ್ಕೊಂಡಿದ್ದೇನೆ ವಿನಾಕಾರಣ ಪ್ರೀತಿಸೋದನ್ನು ಕಲಿಸಿದವರು ಕಳೆಗೌಡರು ಅಂತ ನಾನು ಹೇಳಿದೆ ಅವರಿಗೆ ಕುಮಾರವ್ಯಾಸನಿಂದ ಹಿಡಿದು ಪಂಪನಿಂದ ಹಿಡಿದು ನಮ್ಮ ಆಧುನಿಕ ಕಾಲದ ಎಲ್ಲ ಪ್ರಮುಖ ಕವಿಗಳು ಕುವೆಂಪು ಬೇಂದ್ರೆ ಕಾರಂತರು ಮಾಸ್ತಿ ಲಂಕೇಶು ಅನಂತಮೂರ್ತಿ ಅತ್ಯಂತ ಪ್ರೀತಿಯಿಂದ ಮತ್ತು ರೋಮಾಂಚನದಿಂದ ಹೇಳುವ ಕವಿಗಳ ಅವರು ಅವರು ಆ ಆ ಬಗ್ಗೆ ಮಾತಾಡುವುದನ್ನು ನಾವು ಕೇಳಿದ್ದೇವೆ ಸಂಭ್ರಮ ಪಟ್ಟಿದ್ದೇವೆ ಅವರಿಗೆ ತುಂಬ ಇಷ್ಟವಾದ ಕವಿಗಳು ಇವರೆಲ್ಲ ಅವರನ್ನು ನಾವು ಮೂರನೇದಾಗಿ ಒಬ್ಬ ಸಾಮಾಜಿಕ ಚಿಂತಕನನ್ನಾಗಿ ನೋಡುವ ಕ್ರಮ ಕೂಡ ನಮ್ಮಲ್ಲಿದೆ ಅದು ಅದು ನಮಗೆ ಇಷ್ಟವಾದದ್ದು ಕೂಡ ಅವರು ಪಳೇಗೌಡರು ಸಮಾಜವಾದದ ಬಹಳ ದೊಡ್ಡ ಪ್ರೇರಣೆಯಿಂದ ಬೆಳೆದವರು ಅವರ ಖಾಸಗಿಯಾದ ಮದುವೆಯ ಹಂತದಿಂದ ಹಿಡಿದು ಅವರು ಇವತ್ತು ಎಪ್ಪತ್ತ್ಮೂರು ವರ್ಷದ ವಯಸ್ಸಿನಲ್ಲೂ ಕೂಡ ಇಡೀ ಕರ್ನಾಟಕವನ್ನು ಬೇರೆ ಬೇರೆ ಊರುಗಳನ್ನು ಸುತ್ತುವುದರ ಮೂಲಕ ಆ ಜನರ ಜೊತೆಗೆ ಬೆರೆಯುವ ಮೂಲಕ ಅವರು ತಮ್ಮನ್ನು ತಾವು ಈ ಥರದ ಸಮಾಜವಾದಿ ಚಿಂತನೆಗಳ ಮೂಲಕವೇ ಜನರನ್ನು ತಲುಪುವ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಆ ಜೊತೆಗೆ ಜನರಿಗೆ ಸಾಧ್ಯವಾದಷ್ಟು ನೆರವಾಗುವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮುಖ್ಯವಾಗಿ ಬಡವರು ದಲಿತರು ಅಲ್ಪಸಂಖ್ಯಾತರು ಮಹಿಳೆಯರು ಹೀಗೆ ಅವರ ಕಾಳಜಿಯ ಕೇಂದ್ರಗಳು ಇವೆಲ್ಲ ಈ ಕಾಳಜಿಯ ಕೇಂದ್ರಗಳಾದಂಥ ಈ ವ್ಯಕ್ತಿಗಳಲ್ಲಿ ಅವರು ವಿನಾಕಾರಣ ಪ್ರೀತಿಯನ್ನು ಗುರುತಿಸಿದ್ದಾರೆ ಮತ್ತು ಎಲ್ಲ ಕಾಲಕ್ಕೂ ಇಂಥದೊಂದು ಸ್ನೇಹ ಬಳಗವನ್ನು ಕ್ರಿಯಾಶೀಲವಾಗಿ ಇಟ್ಟುಕೊಂಡಂಥ ಕಾಳೆಗೌಡರು ಇವತ್ತಿಗೂ ಕೂಡ ಅಂಥ ಮಮತೆಯನ್ನು ಅವರು ಬಿಟ್ಟುಕೊಟ್ಟಿಲ್ಲ ಮೂರು ವರ್ಷದ ಈ ಹರೆಯದಲ್ಲೂ ಕೂಡ ಅವರಿಗೆ ತುಂಬ ಪ್ರಿಯವಾದದ್ದು ಸುತ್ತಾಟ ಅಥವಾ ಪ್ರವಾಸ ಅವರ ಜೊತೆಗೆ ಇವತ್ತಿಗೂ ಕೂಡ ನಡೆಯೋದಕ್ಕಾಗದೇ ಇರುವಂಥ ಹರೆಯದ ಹುಡುಗರನ್ನು ನಾವು ನೋಡಿದ್ದೇವೆ ಅಷ್ಟು ಒಳ್ಳೆಯ ವಾಯುವಿಹಾರದಲ್ಲಿ ತೊಡಗುವ ಸ್ನೇಹಿತರೇ ಜನರೇ ನನ್ನ ಪ್ರಾಣ ನನ್ನ ಪ್ರಜ್ಞೆ ನನ್ನ ಪ್ರಜ್ಞೆಯ ಭಾಗ ಅಂತ ಬದುಕಿದವರು ಕಾಳೇಗೌಡರು ಹಾಗಾಗಿ ಕಾಳೆಗೌಡರ ಚಿಂತನ ಕ್ರಮಗಳು ಸಮಾಜವಾದಿ ಮೂಲದ ಹಿನ್ನೆಲೆಯಿಂದ ಒಳಗೊಂಡರೂ ಕೂಡ ಆ ಸಮಾಜವಾದಿ ಚಿಂತನೆಗಳನ್ನು ಒಂದು ಧ್ಯಾನವಾಗಿ ನೈತಿಕ ಪ್ರಜ್ಞೆಯ ಬಹಳ ದೊಡ್ಡ ಭಾಗವಾಗಿ ಅವರು ಉಳಿಸ್ಕೊಂಡು ಬಂದಿದ್ದಾರೆ ಅವು ಹೆಚ್ಚು ಕ್ರಿಯಾಶೀಲವಾಗಿರೋದು ಅವರ ಮಾತುಗಳ ಮೂಲಕ ಅವರ ನಡೆಗಳ ಮೂಲಕ ಅವರು ಅವರ ಕ್ರಿಯಾಶೀಲತೆ ಅವರ ಚಿಂತನೆಯೇ ಬಹಳ ದೊಡ್ಡ ಕ್ರಿಯಾಶೀಲತೆ ಮತ್ತು ಚೈತನ್ಯವನ್ನು ಅವರಿಗೆ ತಂದುಕೊಟ್ಟಿದ್ದೆ ಅಂತ ನಾವೆಲ್ಲ ಭಾವಿಸಿದ್ದೇವೆ ಇಡೀ ಕರ್ನಾಟಕದಲ್ಲಿ ಕಾಳೇಗೌಡರನ್ನು ಮೆಚ್ಚಿಕೊಳ್ಳದೇ ಇರುವಂಥ ಸ್ನೇಹಿತರನ್ನೇ ನಾವು ನೋಡಿಲ್ಲ ಹಾಗಾಗಿ ಅವರಿಗೆ ಶತ್ರುಗಳೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಅವರು ಆತ್ಮೀಯತೆಯಿಂದ ಆಪ್ತೆಯಿಂದ ಸ್ನೇಹಿತರನ್ನು ಅಲ್ಲಲ್ಲಿ ಕಾಪಾಡಿಕೊಂಡಿದ್ದಾರೆ ಅವ್ರಿಗೊಂದು ಬಹಳ ದೊಡ್ಡ ಸಂಪರ್ಕದ ಒಂದು ನೆಟ್ವರ್ಕ್ ಇದೆ ಅವರು ಎಲ್ಲಿಗೆ ಹೋಗಲಿ ಮೊದಲೆಲ್ಲ ಹದಿನೈದು ಪೈಸಾ ಕಾರ್ಡ್ ಇತ್ತು ಆ ಕಾರ್ಡಲ್ಲಿ ಪತ್ರ ಬರೀತಾ ಇದ್ರು ಅವ್ರು ಮೊದಲು ಆ ಪತ್ರ ಬರೆದು ನಾನು ಹೀಗೆ ಬರ್ತಾ ಇದ್ದೇನೆ ಸಾಧ್ಯವಾದರೆ ಸಿಕ್ಕಿ ಅಂತ ಹೇಳುವಂಥ ಒಂದು ಒಂದು ಭಾಳ ಪ್ರೀತಿಯ ಸಲುಗೆಯ ಒಂದು ಸಂಪರ್ಕ ಸೇತುವೆ ಅವರು ಅವರು ಕಾಪಾಡ್ಕೊಂಡು ಬಂದಿದ್ದಾರೆ ಇವತ್ತು ಮೊಬೈಲ್ಗಳಿದ್ದಾವೆ ಬೇರೆ ಬೇರೆ ತಂತ್ರಜ್ಞಾನಗಳ ಮೂಲಕವೂ ಕೂಡ ಅವರು ಕ್ರಿಯಾಶೀಲವಾಗಿರೋದನ್ನು ನೋಡಿದರೆ ಫೇಸ್ಬುಕ್ಕಲ್ಲಿದ್ದಾರೆ ವಾಟ್ಸಲ್ಲಿದ್ದಾರೆ ಫೋನ್ ಮಾಡ್ತಾರೆ ಇವತ್ತು ಕೂಡ ನಾವು ಎಮ್ ಎ ಮುಗಿದು ಮೂವತ್ತೆರಡು ವರ್ಷಗಳ ನಂತರವೂ ಕೂಡ ನಮ್ಮನ್ನು ಸಂಪರ್ಕದಲ್ಲಿಟ್ಟುಕೊಂಡು ಆಗಾಗ್ಗೆ ಮಾತಾಡ್ತಾ ಏನಾದರೂ ಬರೀರಿ ಏನು ಸೋಮಾರಿಗಳ್ರಿ ನೀವು ಸ್ವಲ್ಪನೂ ಬರಿಯಲ್ಲ ಏನಿಲ್ಲ ಸುಮ್ಮನೆ ಊಟ ಮಾಡಿ ಮಲಗ್ತೀರಿ ಅನ್ನುವಂಥ ಪ್ರೀತಿಯ ಬೈಗಳುಗಳನ್ನು ಬೈತಾ ಅವರಿಗೆ ಅವರು ಬೈತಾ ಇದ್ದರೆ ನಮಗೆ ಅದನ್ನು ಕೇಳಿ ಖುಷಿ ಆಗ್ತಾ ಇತ್ತು ಒಂದು ಕಡೆ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇಟ್ಕೊಂಡಿದ್ದಾರೆ ನಾವು ಏನಾದ್ರು ಮಾಡಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಅವರು ನಮಗೆ ಕಲಿಸ್ಕೊಡ್ತಾನೆ ಇದ್ದಾರೆ ಹಾಗಾಗಿ ಕಾಳೇಗೌಡರು ಒಂದು ಸಮುದಾಯವನ್ನು ಕಟ್ಟುವ ಸಂದರ್ಭದಲ್ಲಿ ಒಂದು ತುಂಬ ಜಾಗೃತವಾದ ಬಳಗವನ್ನು ಕಟ್ಟುವ ಸಂದರ್ಭದಲ್ಲಿ ಯಾವಾಗಲೂ ಅವರು ಯುವಕರಿಗೆ ಅವರ ಶಿಷ್ಯರಿಗೆ ಅವರ ಸ್ನೇಹ ಬಳಗಕ್ಕೆ ಒಂದು ದೊಡ್ಡ ಪ್ರೇರಣೆಯೇ ಆಗಿ ಇದ್ದಾರೆ ಆಗಿರ್ತಾರೆ ಅನ್ನುವಂಥ ಪ್ರೀತಿಯ ಮಾತುಗಳನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಂದ್ರಮ್ಮ ವಾಹಿನಿ ಇಂಥದ್ದೊಂದು ಸುತ್ತಾರರ ಕೆಲಸವನ್ನು ಮಾಡ್ತಾ ಇದೆ ಈ ಕೆಲಸವನ್ನು ಮಾಡಿದ್ದಕ್ಕಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು